ಆನಂದಶ್ ಯೂಟ್ಯೂಬ್ ಚಾನಲ್ GPSTR 2019 HK ಪೇಪರ್ 2 ಕ್ವೆಶ್ಚನ್ ಪೇಪರ್ ಅನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲಿ 50 ಅಂಕದ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ನ ಅದರಲ್ಲಿ 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೆವು ಇಂದಿನ ತರಗತಿಯಲ್ಲಿ ಒಂದು 5 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಪಟ್ಟಿ 1 ಮತ್ತು ಪಟ್ಟಿ 2 ಅನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ಹೊಂದಿಸಿ ಬರೆದು ಆನ್ಸರ್ ಅನ್ನು ಡೈರೆಕ್ಟ್ ಆಗಿ ಬರೆದಿರ್ತೀನಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ನಿವಾಸಿಯೂ ಭ್ರಷ್ಟ ಈ ಮಾತನ್ನ ಹೇಳಿದವರು ಕಾರ್ಲ್ ಮಾರ್ಕ್ಸ್ ಆಗಿರ್ತಾರೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವರು ಚಾರ್ಲ್ಸ್ ಮೆಟಕಾಫ್ ರವರ ಈ ಹೇಳಿಕೆ ಗಾಂಧಿ ಉಪ್ಪನ್ನು ಕೊಳ್ಳಿ ಇದರ ಬೆಲೆ 6 ತಿಂಗಳ ಶಿಕ್ಷೆ ಈ ಮಾತನ್ನ ಹೇಳಿದವರು ಕಮಲಾದೇವಿ ಚಟ್ಟೋಪಾಧ್ಯಾಯರು ಇದು 7ನೇ ತರಗತಿ ಪಠ್ಯಪುಸ್ತಕದಲ್ಲಿ ನಿಮಗೆ ಲಭ್ಯವಾಗುತ್ತೆ ಅಸ್ಪೃಶ್ಯತೆಯು ಹಿಂದೂ ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ ಈ ಮಾತನ್ನ ಹೇಳಿದವರು ಗಾಂಧೀಜಿ ಅವರು 7ನೇ ಪ್ರಶ್ನೆಯನ್ನ ನೋಡೋಣ ವಿಶ್ವಾಂಬರ ಎಂಬುದು ಈ ಕೆಳಗಿನ ಒಬ್ಬರ ಮೂಲ ಹೆಸರು ಎ ಆಪ್ಷನ್ ಚೈತನ್ಯ ಬಿ ಆಪ್ಷನ್ ತುಳಸಿದಾಸರು ಸಿ ಆಪ್ಷನ್ ಕಬೀರದಾಸರು ಡಿ ಆಪ್ಷನ್ ರಮಾನಂದರು ಸರಿಯಾದ ಉತ್ತರ ಚೈತನ್ಯ ಇವರು ಕೆಲವೊಬ್ಬರು ಕವಿಗಳು ಮತ್ತು ಅವರ ಮೂಲ ಹೆಸರನ್ನು ನೋಡೋಣ ಆಂಡಾಳ್ ರವರ ಮೂಲ ಹೆಸರು ಅಥವಾ ಇನ್ನೊಂದು ಹೆಸರು ಪೆರಿ ಆಳ್ವಾರ್ ಅಂತ ಕರೀತಾರೆ ಪುರಂದರದಾಸರು ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ಚೈತನ್ಯರ ಮೂಲ ಹೆಸರು ವಿಶ್ವಾಂಬರ ಶಿಶುನಾಳ ಶರೀಫರನ್ನು ಕರ್ನಾಟಕದ ಕಬೀರ ಅಂತ ಕರೀತಾ ಇದ್ರು ಮೆಸೊಪೊಟೋಮಿಯಾದ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸಿದವರ ಸರಿಯಾದ ಅನುಕ್ರಮವನ್ನು ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಅಮೇರಿಯನ್ನರು ಸುಮೇರಿಯನ್ನರು ಅಕ್ಕೇಡಿಯನ್ನರು ಅಸೀರಿಯನ್ನರು ಚಾಲ್ಡಿಯನ್ನರು ಅಂತ ಕೊಟ್ಟಿದೆ ಇದನ್ನು ಹಲವಾರು ಬಾರಿ ಎಕ್ಸಾಮ್ಸಲ್ಲಿ ಕೇಳಿರ್ತಾರೆ ಇದನ್ನು ಸರಿಯಾದ ರೀತಿಯಲ್ಲಿ ನೆನಪಿಟ್ಕೊಳ್ಳಿ ಫಸ್ಟ್ ಬರೋದು ಸುಮೇರಿಯನ್ನರು ಆಮೇಲೆ ಬರೋದು ಅಕ್ಕೇರಿಯನ್ನರು ನೆಕ್ಸ್ಟ್ ಬರೋದು ಅಮೇರಿಯನ್ನರು ಆಮೇಲೆ ತದನಂತರ ಅಸೀರಿಯನ್ನರು ನಂತರ ಚಾಲ್ಡಿಯನ್ನರು ಬರ್ತಾರೆ ಇದನ್ನು ಆರ್ಡರ್ ವೈಸು ನೆನಪಿಟ್ಕೊಳ್ಳಿ ಪಟ್ಟಿ 1 ಪಟ್ಟಿ 2 ಸಹಾಯಕ ಸೈನ್ಯ ಪದ್ಧತಿ ಯಾವಾಗ ಜಾರಿಗೆ ಬಂತು ಅಂತ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಇದನ್ನು ಜಾರಿಗೆ ತರ್ತಾರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಸ್ಥಾಪನೆಯಾಗಿದ್ದು 1935ರಲ್ಲಿ ಗೋವಾ ವಿಮೋಚನೆಯಾಗಿದ್ದು 1961ರಲ್ಲಿ ಜುನಾಗಢ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು 1948ರಲ್ಲಿ 10ನೇ ಪ್ರಶ್ನೆ ಗಂಗರ ಕಾಲದಲ್ಲಿ ಜೀವಿಸಿದ್ದ ಪ್ರಮುಖ ಕವಿಗಳ ಸರಿಯಾದ ಗುಂಪು ಅಂತ ಕೇಳಿದರೆ ಇಲ್ಲಿ ನಾನು ಡೈರೆಕ್ಟಾಗಿ ಉತ್ತರವನ್ನೇ ಬರೆದಿರ್ತೀನಿ ಹೇಮಸೇನ ವಾದಿಬ ಸಿಂಹ ಮತ್ತು ನೇಮಿಚಂದ್ರ ಇವರು ಮೂರು ಜನನೂ ಕೂಡ ಗಂಗರ ಕಾಲದಲ್ಲಿ ಜೀವಿಸಿದ್ದ ಪ್ರಮುಖ ಕವಿಗಳು ಮತ್ತೊಂದಿಷ್ಟು ಕವಿಗಳು ಮತ್ತು ಅವರ ಕೃತಿಗಳನ್ನು ನೋಡೋಣ ಇಂಪಾರ್ಟೆಂಟ್ ಆಗಿರುವಂತಹವು ಹೇಮಸೇನನ ಕೃತಿ ರಾಘವ ಪಾಂಡವೀಯ ವಾದಿಲು ಸಿಂಹರ ಕೃತಿ ಗದ್ಯ ಚಿಂತಾಮಣಿ ನೇಮಿಚಂದ್ರರ ಕೃತಿ ದ್ರವ್ಯ ಸಾರ ಸಂಗ್ರಹ ಚಾವುಂಡರಾಯರ ಕೃತಿ ಚಾವುಂಡರಾಯ ಪುರಾಣ ದುರ್ವಿನೀತರ ಕೃತಿ ಶಬ್ದಾವತಾರ ಗುಣಾಢ್ಯನ ಕೃತಿ ವಡ್ಡಕಥ ಶ್ರೀಪುರುಷನ ಕೃತಿ ಗಜಶಾಸ್ತ್ರ ಇವಿಷ್ಟು ಕವಿಗಳು ಮತ್ತು ಕೃತಿಗಳ ಮೇಲೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುವಂತಹವು ನೆನಪಿಟ್ಕೊಳ್ಬೇಕು ಮುಂದಿನ ಇನ್ನೊಂದು ಪ್ರಶ್ನೆಯನ್ನು ಕೂಡ ನೋಡೋಣ 11ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗ್ರಹಿಸಿ ಇವನಿಗೆ ಗಜ ಬೇಂಟೆಗಾರ ಎನ್ನುವ ಬಿರುದಿತ್ತು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿದನು ಇವನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡನು ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೂ ವಿಸ್ತರಿಸಿದ ಈ ಮೇಲಿನ ಸಾಧನೆಗಳು ಸಂಬಂಧಿಸಿರುವುದು ಯಾರಿಗೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ನಲ್ಲಿ ಇಮ್ಮಡಿ ಪುಲಿಕೇಶಿ ಅಮೋಘ ವರ್ಷ ನೃಪತುಂಗ ಎರಡನೇ ದೇವರಾಯ ಪ್ರೌಢದೇವರಾಯ ಅಂತಲೂ ಕೂಡ ಕರೀತಾರೆ ಇವ್ರನ್ನ ಎರಡನೇ ಹರಿಹರ ಸರಿಯಾದ ಉತ್ತರ ಎರಡನೇ ದೇವರಾಯ ಆಗಿರುತ್ತದೆ ಮತ್ತೆ ಕೆಲವೊಂದಿಷ್ಟು ಬಿರುದುಗಳನ್ನು ನೋಡೋಣ ಇಮ್ಮಡಿ ಪುಲಿಕೇಶಿಗೆ ಯಾವ ಯಾವ ಬಿರುದುಗಳಿದ್ವು ಅಂತ ದಕ್ಷಿಣ ಪತೇಶ್ವರ
ಸತ್ಯಾಶ್ರಯ, ಮಹಾರಾಜಾದಿರಾಜ, ಪರಮೇಶ್ವರ, ಪೃಥ್ವಿವಲ್ಲಭ. ಅಮೋಘ ವರ್ಷ ಅವ್ರಿಗೆ ಅತಿಶಯದವಳ, ವೀರನಾರಾಯಣ, ರೂಪತುಂಗ, ಶ್ರೀವಲ್ಲಭ, ರಟ್ಟಮಾರ್ತಂಡ. ನಾಲ್ಕನೆಯದು ಎರಡನೆಯ ಹರಿಹರ, ಇವರಿಗೆ ವೈದಿಕ ಮಾರ್ಗ ಪ್ರತಿಷ್ಠಾಪನಾಚಾರ್ಯ ಅಂತ ಕೂಡ ಕರೀತಾರೆ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಉತ್ತರವನ್ನು ನೋಡಿದಂತಹ ಪ್ರಶ್ನೆಗಳು. ಆರು ಮುಂದಿನ ತರಗತಿಯಲ್ಲಿ ಹನ್ನೆರಡನೇ ಪ್ರಶ್ನೆಯಿಂದ ನೋಡೋಣ. ಇನ್ನೂ ಯಾರು ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ. ಯಾರೂ ಕೂಡ ಲೈಕ್ ಮಾಡೋದಿಲ್ಲ. ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರನ್ನು ಮಾಡಿ. ಮತ್ತು ನಿಮಗೇನಾದರೂ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸುತ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.